ಅಗಲಿದ ಧ್ರುವ ತಾರಿಗೆ ಶ್ರದ್ಧಾಂಜಲಿ ಕಾಮಗೆರೆ ಗ್ರಾಮದಲ್ಲಿ ಮಾಜಿ ಸಂಸದ ಧ್ರುವ ನಾರಾಯಣ್ಗೆ ಶ್ರದ್ದಾಂಜಲಿ ಹೃದಯಾಘಾತದಿಂದ ಶನಿವಾರದಂದು ಮೃತಪಟ್ಟ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಚಾಮರಾಜನಗರ ಜಿಲ್ಲಾ ಮಾಜಿ ಸಂಸದರು ಆರ್ ಧ್ರುವ ನಾರಾಯಣ್ ಅವರಿಗೆ ಕಾಮಗೆರೆ ಗ್ರಾಮದ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಸರ್ವಜನಾಂಗದ ಜನತೆಯ ಪರವಾಗಿ ಎರಡು ನಿಮಿಷಗಳ ಕಾಲ ಮೌನಾಚರಣೆ ನಡೆಸಲಾಯಿತು ಕಾಮಗೆರೆ ಗ್ರಾಮದ ಅಂಬೇಡ್ಕರ್ ಭವನದಿಂದ ಕೊಳ್ಳೇಗಾಲ ಹನೂರು ಮುಖ್ಯ ರಸ್ತೆಯಲ್ಲಿ ಸುಮಾರು ಒಂದು ವರೆಗೂ ಮುಂಬತ್ತಿ ಹಿಡಿದು ಧರೆಯ ಬಿಟ್ಟು ಮರೆಯಾದ ನೆಚ್ಚಿನ ಧೀಮಂತ ನಾಯಕನಿಗೆ ಗೌರವ ಪೂರ್ವಕ ಶ್ರದ್ದಾಂಜಲಿ ಅರ್ಪಿಸುವ ಮೂಲಕ ಗೌರವ ಸಲ್ಲಿಸಲಾಯಿತು ಧ್ರುವ ನಾರಾಯಣ ಅವರ ನಿಧನದಿಂದ ಅವರ ಕೋಟ್ಯಾಂತರ ಬೆಂಬಲಿಗರಲ್ಲಿ ಶೋಕದ ವಾತಾವರಣ ಮೂಡಿದ್ದು ಕರ್ನಾಟಕ ರಾಜ್ಯದಲ್ಲೇ ಅತ್ಯಂತ ಜನಪ್ರಿಯ ನಾಯಕನನ್ನ ಕಳೆದುಕೊಂಡಿರುವ ಜನತೆ ತಬ್ಬಲಿಗಳಾಗಿದ್ದಾರೆ ರಾಜಕೀಯ ರಂಗದಲ್ಲಿ ಅಭಿವೃದ್ಧಿ ಹರಿಕಾರ ಜನಪ್ರಿಯತೆಯನ್ನು ಗಳಿಸಿದ್ದ ಅಜಾತ ಶತ್ರುವಾಗಿ ಎಲ್ಲರ ಗಮನ ಸೆಳೆದಿದ್ದ ಅವರು ಮುಖ್ಯವಾಗಿ ಪಕ್ಷಾತೀತವಾಗಿ ಎಲ್ಲ ಸಮುದಾಯದ ಜನ ಮನ ಗೆದ್ದಿದ್ದ ಹಳೆ ಮೈಸೂರು ಭಾಗದ ಏಕೈಕ ನಾಯಕ ಸನ್ಮಾನ್ಯ ಧ್ರುವ ನಾರಾಯಣ ಅವರು ಧೇಮಂತ ನಾಯಕನಿಗೆ ಕಾಮಗೆರೆ ಗ್ರಾಮದಲ್ಲಿ ಎಲ್ಲಾ ವರ್ಗದ ಮುಖಂಡರು ಯುವಕರು ಯಜಮಾನರು ಸೇರಿದಂತೆ ಎಲ್ಲರೂ ಮುಂಬತ್ತಿ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಗೌರವಪೂರ್ಣ ನಮನ ಸಲ್ಲಿಸಿ ಶ್ರದ್ಧಾಂಜಲಿ ಸಲ್ಲಿಸಿದ್ರು ವರದಿ ವಿಲಿಯಂ ಹನೂರು ತಾಲೂಕು ಮಾರ್ಟಿ ಜೈಭೀಂ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಬಹುಜನರ ನ್ಯಾಯಕ್ಕಾಗಿ